ಇನ್ನು ದೇವೇಗೌಡರ ಮಧ್ಯಪ್ರದೇಶದ ಹೊತ್ತಲ್ಲೇ ಜಾತಿ ಅಸ್ತ್ರವನ್ನು ಬಿಟ್ರ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಎದ್ದಿದೆ. ಸಂಸದ ಶಿವರಾಮೇಗೌಡರ ಮೂಲಕ ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕೆ ತಂತ್ರವನ್ನು ಹೆಣೆದ್ರ ಕುಮಾರಸ್ವಾಮಿ ಅವರು. ಮಂಡ್ಯ ಚುನಾವಣೆಯನ್ನು ನಾಯ್ಡುಗಳು ಮತ್ತು ಒಕ್ಕಲಿಗರ ನಡುವಿನ ಪ್ರತಿಷ್ಠೆಯಾಗಿ ಬದಲಾಯಿಸಿದ್ರ? ಶಿವರಾಮೇಗೌಡ ಹೇಳಿಕೆಯ ಹಿಂದೆ ಕುಮಾರಸ್ವಾಮಿ ಅವರ ಜಾತಿ ಲೆಕ್ಕಾಚಾರದ ತಂತ್ರನೂ ಇದೆಯಾ? ಸುಮಲತಾನೂ ನಾಯ್ಡು, ದರ್ಶನ್ ಕೂಡ ನಾಯ್ಡು ಅಂತ ಹೇಳುವ ಒಕ್ಕಲಿಗ ಮತಗಳ ಕ್ರೋಢೀಕರಣಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅಂತಕ್ಕಂಥ ಅನುಮಾನ ಕೇಳಬಂದಿದೆ. ಯಾಕೆಂದರೆ ಶಿವರಾಮೇಗೌಡರು ಜಾತಿ ಎಳ್ಕೊಂಡು ಬಂದಾಗ ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಶಿವರಾಮೇಗೌಡರು ಹೇಳಿದ್ದು ತಪ್ಪು ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ನಾವು ಜಾತಿ ರಾಜಕಾರಣ ಮಾಡಲ್ಲ ಅಂತ ಹೇಳಿದರೆ ಹೊರತು ಶಿವರಾಮೇಗೌಡರ ವಿರುದ್ಧವಾಗಿ ಯಾರೂ ಮಾತಾಡಲಿಲ್ಲ. ಅಲ್ಲಿಗೆ ಶಿವರಾಮೇಗೌಡರನ್ನೇ ಇವರೇ ಬಿಟ್ಟಿದ್ರ ಈ ರೀತಿ ಮಾತಾಡೋದಕ್ಕೆ, ಒಕ್ಕಲಿಗರ ಮತಗಳು ಕ್ರೋಢೀಕರಣ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ರ ಅಂತಕ್ಕಂಥ ಪ್ರಶ್ನೆ ಉದ್ಭವವಾಗಿದೆ. ಗೌಡ್ರುಗಳು ಏನಾಗ್ಬೇಕು, ನಾಯ್ಡುಗಳ ಭಯನ ಮಂಡ್ಯದಿಂದ ಬೆಂಗಳೂರಲ್ಲೆಲ್ಲ ಹೊರಿಸ್ಕೊಂಡ್ಬಿಟ್ಟಿದ್ದ ನಾಯ್ಡುಗಳು. ಅದು ಬೇರೆ ಹೇಳಿ ಕೇಳಿ ಜಾತ್ಯಾತೀತ ಜನತಾದಳ ಅಂತಾರೆ. ಜಾತಿ ಬಿಟ್ಟರೆ ಇನ್ನೇನು ಇಲ್ಲ ವಿಷಯ ಅವ್ರಿಗೆ. ಯಾವ ಹೆಣ್ಮಗಳು ಯಾವ ಕುಟುಂಬಕ್ಕೆ ಬಂದು ಆ ಕುಟುಂಬದ ಮನೆ ದೀಪ ಹಚ್ತಾಳೋ ಬೆಳಗ್ತಾಳೋ ಅವಳು ಅಲ್ಲಿಗೆ ಸೇರಿದವಳು ಅಂತ ಪದ್ಧತಿ ಇದೆ. ಅದು ಕಾಮನ್ ಸೆನ್ಸು. ಆ ಕಾಮನ್ ಸೆನ್ಸ್ ಇಲ್ಲದೆ ಇವ್ರು ಗೌಡ್ತಿನ ಅಲ್ವ ಜಾತಿಗಳೆಲ್ಲ ತರೋದಿದೆಯಲ್ಲ ಅದೆಲ್ಲ ತಪ್ಪು. ಅವ್ರ ನಾಯ್ಡು ಸುಮಲತಾ ಅವ್ರ ನಾಯ್ಡು, ನಾವು ನಮ್ಮ ಮಗಳು ಕ್ರಿಶ್ಚಿಯನ್ ಮೂರೂ ಸರ್, ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಕಾಡು ಮನುಷ್ಯ ಸರ್.